ಈ ದಿನ ಬೆಳಿಗ್ಗೆ 9 ಗಂಟೆಗೆ ನಾನು ನನ್ನ ಮನೆ ಪಕ್ಕದಲ್ಲಿರ್ತಕ್ಕಂಥ ಕಚೇರಿಯಲ್ಲಿದ್ದಾಗ ನನಗೆ ಪಕ್ಷದ ಕಚೇರಿಯಿಂದ ದೂರವಾಣಿ ಮೂಲಕ ಕಚೇರಿಗೆ ಸ್ವಲ್ಪ ಬರಬೇಕು, ಸ್ವಲ್ಪ ಕೆಲಸ ಇದೆ, ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು. ನಾನು ಪಕ್ಷದ ಕಚೇರಿಗೆ ಹೋಗಿದ್ದೆ. ಅಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಅವರು ಬಂದಿದ್ರು. ಅವರು ಕೇಳಿದ್ರು ಅಷ್ಟೇ, ಇದು ಬಾಡಿಗೆ ನೀವು ಯಾವಾಗ ತಗೊಂಡಿದ್ದು ಏನು ಅಂತ ಹೇಳಿ ಅವರು, ನಾವು ಅದನ್ನ 10 ಲಕ್ಷ ರೂಪಾಯಿ ಹಣ ಕೊಟ್ಬಿಟ್ಟು 2015 ಬಾಡಿಗೆ ತಗೊಂಡ್ವಿ ಹಾಸಿಮ್ ಅಂತ ಅವ್ರ ಹತ್ರ ನಾವು ಬಾಡಿಗೆ ತೆಗೆದುಕೊಂಡಿದ್ವಿ 8 ವರ್ಷದ ಲೀಸಿಗೆ. 10 ಲಕ್ಷ ರೂಪಾಯಿ ಕಟ್ಟಿ ಪ್ರತಿ ತಿಂಗಳ 1,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಪ್ರತಿ ತಿಂಗಳು 1,000 ರೂಪಾಯಿ ನಮ್ಮನ್ನ December 31 ಕಟ್ಟಿದ್ದೀವಿ. ಮತ್ತೆ ಅವರಿಗೆ ನಾವೇನು ಹೇಳಿದ್ದೀವಿ, ನೀವು ಯಾವತ್ತು 10 ಲಕ್ಷ ರೂಪಾಯಿ ನಮಗೆ ಠೇವಣಿ ಹಣ ವಾಪಸ್ ಕೊಡ್ತೀರಿ ತಕ್ಷಣ ನಾವು ಅದನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಹಾಸಿಮ್ ಕುಟುಂಬಕ್ಕೂ ನಮಗೂ ಇರೋದು ಏನಿದ್ರು ಬಾಡಿಗೆ ಮತ್ತು ಮಾಲೀಕರ ಸಂಬಂಧ ಬಿಟ್ಟರೆ ಬೇರೆ ಏನು ಪಕ್ಷದ ಏನಿದ್ರು, ಪಕ್ಷದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮಾಧ್ಯಮಗಳಲ್ಲಿ ಪಕ್ಷದ ವಿಚಾರ, ನನ್ನ ಮನೆ ವಿಚಾರ ಎಲ್ಲ ಮಾತಾಡ್ತಾ ಇದ್ದಾರೆ, ಅದು ಬಿಜೆಪಿ ಕಪೋಲ ಬಲ್ಪಿಲ್ಲ. ಆ ಹಾಸಿಮಿಗೂ ಜ್ಞಾನೇಂದ್ರ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಏನು ಸಂಬಂಧ ಇದೆ ನನಗೆ ಗೊತ್ತಿಲ್ಲ. ಉಳಿದ ಮಾಹಿತಿ ಅವರ ಹತ್ರ ಇದೆ, ಯಾಕೆಂದ್ರೆ ಈ ತೀರ್ಥಹಳ್ಳಿನಲ್ಲಿ ಎಲೆಕ್ಟ್ ಆಗಿದ್ದವರು ಹೋಮ್ ಮಿನಿಸ್ಟರ್ ಅವರಿದ್ದಾರೆ, ಅವ್ರಿಗೆ ಮಾಹಿತಿ ಇರುತ್ತೆ. ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಕೋಮುಗಲಭೆಯ ತೀರ್ಥಹಳ್ಳಿನಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಅವರೇ ಆಗಿದ್ದರಿಂದ ಈ ಹಿಂದಿನ ಎಲ್ಲ ದಾಖಲೆಗಳಲ್ಲೂ ಕೂಡ ಕೋಮುಗಲಭೆಯಲ್ಲಿ ಅವರು ಕೂಡ ಆರೋಪಿ ಆಗಿದ್ರು. ಇದನ್ನು ಮತ್ತೊಂದು ಏನಾದ್ರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ನಮಗೂ ಹಾಸಿಮ್ ಕುಟುಂಬಕ್ಕೂ ಇರೋ ಸಂಬಂಧ ಬಾಡಿಗೆ ಮತ್ತು ಬಾಡಿಗೆದಾರ ಮತ್ತು ಮಾಲೀಕನ ಸಂಬಂಧ ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೆ ಕೆಲವೊಂದು ಈ ಚಾನಲ್ನಲ್ಲಿ ಕಿಮ್ಮನವರು ಮನೆಗೆ ರೈಡ್ ಮಾಡಿದ್ರಂತೆ, ಯಾವ ರೈಡು ಬಂದಿಲ್ಲ, ಎಂಥದ್ದು ಬಂದಿಲ್ಲ. ಮನೆಗೆ ಹೋದ್ರೆ 1,000 ರೂಪಾಯಿ ದುಡ್ಡು ಸಿಗೋದಿಲ್ಲ ಅವ್ರಿಗೆ. ನಮ್ಗೇನಾದ್ರು ಕೊಟ್ಟು ಹೋಗ್ಬೇಕು, ಇಡಿಯವ್ರು ಏನಾದ್ರು ಬಂದ್ರೆ ಅವ್ರು ಕೊಟ್ಟು ಹೋಗ್ಬೇಕು ಅಷ್ಟೇ ಹೊರತು ನಮ್ಮ ಹಿಂದೆ ತಗೊಂಡೋಗ್ಬೇಕು ಏನಿಲ್ಲ. ಇನ್ನೇನು ಫ್ರಿಜ್ಜಿಗಿಜ್ಜು ಸೋಫಾ ಎತ್ಕೊಂಡು ಹೋಗ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಆದ್ರಿಂದ ಸುಮ್ಮನೆ ಸುಳ್ಳು ಸುದ್ದಿಯನ್ನ ಬಿಜೆಪಿ ಅವ್ರು ಹರಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲವು ದೃಶ್ಯ ಮಾಧ್ಯಮಗಳು ಪೂರಕವಾಗಿ ನಡ್ಕೊಳ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಅಂತೆ ಹಾಗಂತೆ ಹೀಗೆ ಅಂತ ಹೇಳಿ ಅದು ಬಿಜೆಪಿಯ ಕಪೋಲ ಕಲ್ಪಿತವಾದ್ದು. ಇದು ಚುನಾವಣೆ ಬಂದಿದ್ದರಿಂದ ಇದರೊಳಗೆ ಏನಾದ್ರು ಲಾಭ ಆಗತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಎಲ್ಲ ಕಳ್ಕೊಂಡಿದ್ದಾರಲ್ಲ, ಮನವರಿಯಲ್ಲೆಲ್ಲ ಹೋಗಿದ್ದಾರೆ ಆಡಳಿತದಲ್ಲಿ, ಇದರೊಳಗೆ ಏನಾದ್ರು ಜಾತಿ ಧರ್ಮದಲ್ಲಿ ಏನಾದ್ರು ಸಿಗುತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ, ದೇಶ ಮತ್ತು ನಾಡು ಶಾಂತಿಯಿಂದ ಇರಲಿ. ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಆ ಕುಟುಂಬಕ್ಕೂ ಈ ಘಟನೆಗೂ ಸಂಬಂಧನೇ ಇಲ್ಲ, ಅವ್ರು ಹೇಳ್ತಕ್ಕಂಥ ಘಟನೆಗೂ ಸಂಬಂಧನೇ ಇಲ್ಲ. ಸರಿ, ಈಗ ಹಾಸಿಮಿಗೂ ಮತ್ತೆ ಹುಡುಗ ತೆಗಿಬೇಕು ನನಗೆ ಗೊತ್ತಿಲ್ಲ, ಅದು ನನಗೇನು ಗೊತ್ತಿಲ್ಲ. ಅಲ್ಲ, ಯಾವ ಕಾರಣಕ್ಕೆ ಬಂದಿದ್ರು ಅಂತ ಶಾರಿಕ್? ನನಗೆ ನಿಮಗೆ ಕಚೇರಿ ಯಾರು ಬಾಡಿಗೆ ಕೊಟ್ಟಿದ್ದು ಅಂತ ಕೇಳಿದರೆ ಅದಕ್ಕೆ ಸಪ್ಲೈ ಕೊಟ್ಟಿದ್ದೇವೆ ಅಷ್ಟೇ, ಮುಗಿದ.